हेलो फ्रेंड्स वेलकम टू प्रेम रेसिपीज़ इवत्तिन स्पेशल सॉफ्ट आगिरोंत इडली नोडी अवलक्की मत्तु इडली रवेन हाकि नानु ई इडली माड्ता इद्दीनि तुंबा बेग अर्ध गंटेयल्ली माडबहुदु यावुदे रीति नेनेसिडो आवश्यकते इल्ल हागिद्रे नीवु इदे रीति इडली माडबेका विडियोन स्किप माडदे नोडी ಮೊದಲನೇದಾಗಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದರಲ್ಲಿ 1 ಕಪ್ ಅಷ್ಟು ಅವಲಕ್ಕಿನ ಹಾಕೊಳ್ಳುತ್ತಿದ್ದೀನಿ ಇದರಲ್ಲಿ 150 ಗ್ರಾಂ ಅಷ್ಟು ಅವಲಕ್ಕಿ ಇದೆ ಇದಕ್ಕೆ ನೀರು ಸೇರಿಸಲ್ಲ ನಾನು ಹಾಗೇನೇ ಪೌಡರ್ ಮಾಡ್ಕೊಳ್ತೀನಿ ನೋಡಿ ಪೌಡರ್ ಮಾಡಿ ಇಟ್ಟಿರೋಂತ ಅವಲಕ್ಕಿ ಬೌಲಲ್ಲಿ ಹಾಕೊಳ್ಳುತ್ತಾ ಇದ್ದೀನಿ ನಂತರ ನಾವು ಅವಲಕ್ಕಿ ಯಾವುದರಲ್ಲಿ ತಗೊಂಡ್ವೋ ಅದೇ ಕಪ್ ಅಲ್ಲಿ 1.5 ಕಪ್ ಅಷ್ಟು ರವೆ ತಗೊಳ್ಳಬೇಕು ನೋಡಿ ಈ ರೀತಿ ಬರುತ್ತೆ ಇಡ್ಲಿ ರವೆ ಅಂದ್ರೆ ನಮಗೆ ಮಾಲೆಗಳಲ್ಲೋ ಅಥವಾ ಅಂಗಡಿಗಳಲ್ಲೋ ಸಿಗುತ್ತೆ ನಾನು ಡಿಮಾರ್ಟ್ ಅಲ್ಲಿ ತಗೊಂಡು ಬಂದಿದ್ದೆ ಇದನ್ನ 1.5 ಕಪ್ ಅಷ್ಟು ಸೇರಿಸಿಕೊಳ್ಳುತ್ತೀನಿ ಅಂದರೆ ನಮಗೆ ಅವಲಕ್ಕಿ 1 ಕಪ್ ತಗೊಂಡ್ರೆ ರವೆ 1.5 ಕಪ್ ಕರೆಕ್ಟ್ ಆಗಿರುತ್ತೆ ಅಂದರೆ ರವೆ 1.5 ಕಪ್ ಹಾಕಿದ್ರೆ 1 ಕಪ್ ಅವಲಕ್ಕಿ ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಚೆನ್ನಾಗಿ ಬರುತ್ತೆ ನಂತರ ಅದೇ ಕಪ್ಪಲ್ಲೇ 1 ಕಪ್ ಅಷ್ಟು ಮೊಸರನ್ನ ಹಾಕೊಳ್ಳುತ್ತಾ ಇದೀನಿ ಅಂದ್ರೆ ಗಟ್ಟಿ ಮೊಸರನ್ನ ಹಾಕೊಳ್ಳುತ್ತಾ ಇದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳುತ್ತೀನಿ ನೋಡಿ ಇದನ್ನೆಲ್ಲ ಒಂದಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ನೀರು ಸೇರಿಸೋಕು ಮುಂಚೆ ಒಂದಸಲ ಮಿಕ್ಸ್ ಮಾಡ್ಕೊಂಡು ನಂತರ ನೀರು ಸೇರಿಸಿಕೊಳ್ಳೋಣ ನೋಡಿದ್ರಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದೊಂದು ಕಪ್ ಅಷ್ಟೇ ನೀರನ್ನ ಹಾಕೊಳ್ಳುತ್ತಾ ಮಿಕ್ಸ್ ಮಾಡ್ಕೊಳ್ತೀನಿ ಅಂದ್ರೆ ಇದರಲ್ಲಿ ಒಂದು 3 ಅಥವಾ 3.5 ಕಪ್ ಅಷ್ಟು ನೀರು ಇಡಿಸುತ್ತೆ ರವೆ ಹಾಕಿರೋದ್ರಿಂದ ನೀರು ಜಾಸ್ತಿನೇ ಕುಡಿಯುತ್ತೆ ನೋಡಿ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಮಾಡ್ತಾ ಇರೋಂತ ಹಸಿಟ್ಟಲ್ಲಿ ಒಂದು 15 ಅಥವಾ 16 ಇಡ್ಲಿ ಆರಾಮಾಗಿ ಮಾಡ್ಕೊಳ್ಳಬಹುದು ನೀವು ಅವಲಕ್ಕಿ ಬೇಕಿದ್ರೆ ತೊಳೆದು ಬಿಟ್ಟು ಪೇಸ್ಟ್ ತರ ಮಾಡ್ಕೊಳ್ತೀನಿ ಅಂದ್ರು ಮಾಡಿ ಮಾಡ್ಕೊಳ್ಳಬಹುದು ಆದರೆ ನಾನು ಪೌಡರ್ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮತ್ತೆ ಇನ್ನೊಂದು ಕಪ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಇಷ್ಟ ಆದರೆ ಸಾಕು ಈಗ ನಾನು ಪ್ಲೇಟ್ ಅನ್ನು ಮುಚ್ಚಿಟ್ಟು ಅರ್ಧ ಗಂಟೆ ನೆನೆಸಿಟ್ಕೊಳ್ತೀನಿ ಈ ರೀತಿ ನೆನೆಸಿಡೋದ್ರಿಂದ ಅವಲಕ್ಕಿ ಸಾಫ್ಟ್ ಆಗುತ್ತೆ ಮತ್ತೆ ಇಡ್ಲಿನೂ ಚೆನ್ನಾಗಿ ಬರುತ್ತೆ ಅಷ್ಟರಲ್ಲಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ಪೀಸಸ್ ಹಾಕೊಳ್ಳುತ್ತಿದ್ದೀನಿ ಹಾಗೆ 3 ಟೇಬಲ್ ಸ್ಪೂನ್ ಅಷ್ಟು ಹುರುಗಡಲೆನೂ ಸೇರಿಸ್ತಿದ್ದೀನಿ ನಂತರ ಫ್ರೈ ಮಾಡಿಟ್ಟಿರೋಂತ ಹಸಿಮೆಣಸಿನಕಾಯಿ ಹಾಕ್ತಿದ್ದೀನಿ ಚಟ್ನಿಗೆ ಹಸಿಮೆಣಸಿನಕಾಯಿ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಾದ ನಂತರ ನೋಡಿ 2 ಎಸೆಲಷ್ಟು ಬೆಳ್ಳುಳ್ಳಿ ಮತ್ತೆ ಒಂದು ಚಿಕ್ಕ ಪೀಸ್ ಅಷ್ಟು ಹುಣಸೆ ಹಣ್ಣು ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳುತ್ತಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ನೀರಿನ ಜೊತೆ ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಗ್ರೈಂಡ್ ಮಾಡಿರೋದನ್ನ ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕರಿಬೇವು ಇಷ್ಟನ್ನ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಬೇಕು ಅಂದರೆ ಈ ಜಾಗದಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಅಂದರು ಸೇರಿಸ್ಕೊಳ್ಬೋದು ಓಕೆ ಅಷ್ಟರಲ್ಲಿ ಅರ್ಧ ಗಂಟೆ ಹಾಗೆ ಹೋಯಿತು ಈಗ ನಾನು ಹಸಿಟ್ಟು ಏನಾಗಿದೆ ಅಂತ ನೋಡ್ತಿದ್ದೀನಿ ನೋಡಿ ನೀರು ಪೂರ್ತಿಯಾಗಿ ಡ್ರೈ ಆಗೋಗಿದೆ ಈ ಜಾಗದಲ್ಲಿ ಮತ್ತೆ ಇನ್ನೊಂದು ಕಪ್ ಅಷ್ಟು ನೀರನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ರವೆ ಅಲ್ವಾ ತುಂಬಾ ನೀರು ಹೀರ್ಕೊಳ್ಳುತ್ತೆ ನೋಡಿ ಈ ರೀತಿ ಇರಬೇಕು ನಮಗೆ ಹದ ಇಷ್ಟು ಕರೆಕ್ಟಾಗಿ ಬಂದರೆ ನಮಗೆ ಇಡ್ಲಿ ಚೆನ್ನಾಗಿ ಬರುತ್ತೆ ಇದರಲ್ಲೇ ಒಂದು 1/2 ಟೀ ಸ್ಪೂನ್ ಅಷ್ಟು ಈನೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಈನೋ ಅಥವಾ ಅಡುಗೆ ಸೋಡಾ ಎರಡರಲ್ಲಿ ಯಾವುದಾದ್ರೂ ನೀವು ಹಾಕ್ಕೊಳ್ಬೋದು ಇದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನಮಗೆ ಈ ಹಸಿಟ್ಟಿಗೆ ಈನೋ ಮತ್ತು ಸೋಡಾ ಹಾಕಿಲ್ಲ ಅಂದ್ರೂ ಇಡ್ಲಿ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸುಲಭವಾಗಿ ನಾವು ಹಸಿಟ್ಟನ್ನು ರೆಡಿ ಮಾಡ್ಕೊಂಡ್ವಿ ಅಲ್ವಾ ಅರ್ಧ ಗಂಟೆ ಅಷ್ಟೇ ಹಸಿಟ್ಟು ರೆಡಿ ಆಗೇ ಹೋಯಿತು ಈಗ ನಾನು ಇಡ್ಲಿ ತಟ್ಟೆನ ತಗೊಳ್ತಾ ಇದ್ದೀನಿ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಂತರ ಸ್ವಲ್ಪ ಸ್ವಲ್ಪನೇ ಹಸಿಟ್ಟನ್ನು ಹಾಕ್ಕೊಳ್ತೀನಿ ಅಂದರೆ ಅರ್ಧ ಭಾಗದಷ್ಟು ಹಾಕ್ಕೊಳ್ಳಿ ಪೂರ್ತಿಯಾಗಿ ಹಾಕಿದ್ರೆ ಆಚೆ ಎಲ್ಲ ಬಂದ್ಬಿಡುತ್ತೆ ಇದು ತುಂಬಾ ಉಬ್ಬುತ್ತೆ ಈ ಇಡ್ಲಿ ನಮಗೆ ನೋಡಿ ಈ ರೀತಿ ಹಾಕಿ ಒಂದು ಸ್ವಲ್ಪ ತಟ್ಕೊಳ್ಬೇಕು ಆಗ ಇಡ್ಲಿ ಒಂದೇ ಸಮ ಬೇಯುತ್ತೆ ನೋಡಿ ನಂತರ ಇಡ್ಲಿ ಪಾತ್ರೆಯಲ್ಲಿ ನೀರು ಸಹ ಬಿಸಿ ಆಗಿದೆ ಇದರಲ್ಲಿ ಒಂದೊಂದೇ ಪ್ಲೇಟನ್ನು ನಾನು ಜೋಡಿಸ್ಕೊಳ್ತೀನಿ ಈಗ ನಾನು ಲಿಟ್ಟನ್ನು ಕ್ಲೋಸ್ ಮಾಡಿ 10 ಅಥವಾ 12 ನಿಮಿಷ ಬೇಯಿಸಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ। ತುಂಬ ಹೊತ್ತು ಬೇಯಿಸಿದ್ರೂ ಇಡ್ಲಿ ತುಂಬ ಗಟ್ಟಿಯಾಗಿ ಹೋಗುತ್ತೆ, ನೋಡಿಕೊಂಡು ನೀವು ಬೇಯಿಸ್ಕೊಳ್ಳಿ। ನೋಡಿ ಈಗ 12 ನಿಮಿಷ ಆಗಿದೆ, ಓಪನ್ ಮಾಡ್ಕೊಳ್ತಿದ್ದೀನಿ। ವಾವ್, ನೋಡಿ ಎಷ್ಟು ದಪ್ಪ ಉಬ್ಬಿಕೊಂಡು ಬಂದಿದೆ ಅಲ್ವಾ, ಹಾಗೆ ತುಂಬ ಮೃದುವಾಗಿದೆ, ನೀವು ನೋಡ್ತಾ ಇರಬಹುದು। ಈಗ ಇದನ್ನ ಸೈಡಲ್ಲಿ ಇಟ್ಕೊಂಡು ನಾವು ಇದನ್ನ ತೆಗೆದಿಟ್ಕೊಳ್ಳೋಣ। ಇದ್ರ ಮೇಲೆ ಸ್ವಲ್ಪ ನೀರನ್ನು ಚಿಮ್ಕುಳಿಸ್ಕೊಳ್ತೀನಿ, ಹಾಗೆಯೇ ತೇವ ಮಾಡಿರೋಂಥ ಸ್ಪೂನಲ್ಲಿ ನೀಟಾಗಿ ತೆಗಿತೀನಿ ಇಡ್ಲಿನ। ನೋಡ್ತಿದ್ದೀರಲ್ಲ ಎಷ್ಟು ಈಸಿಯಾಗಿ ಬರ್ತಾ ಇದೆ, ಪ್ಲೇಟ್ಗೂ ಸಹ ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ। ಇಷ್ಟೇ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮಾಡ್ಬೋದು। ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ। ನೋಡಿ ಎಷ್ಟು ಮೃದುವಾಗಿ ನೀಟಾಗಿ ನಾವು ಇಡ್ಲಿನ ರೆಡಿ ಮಾಡ್ಕೊಂಡಿದ್ದೀವಿ। ಈ ಇಡ್ಲಿನ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತೀನಿ। ವಾವ್, ನೋಡಿ ಇಡ್ಲಿ ಮತ್ತು ಚಟ್ನಿ ಒಂದೊಳ್ಳೆ ಕಾಂಬಿನೇಷನ್ ಅಲ್ವಾ, ಹಾಗೆ ಎಷ್ಟು ಸುಲಭವಾಗಿ ಮಾಡಿದ್ವಿ ಅಲ್ವಾ। ನೀವು ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ। ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।